ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಅಕ್ಕಿ ಇದ್ದು ಕರ್ನಾಟಕಕ್ಕೆ ಅಕ್ಕಿ ಕೊಟ್ಟಿಲ್ಲ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಇದು ಘೋರ ಅಪಮಾನ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕಾಂಗ್ರೆಸ್ನವ್ರಿಗೆ ಅದಕ್ಕೆ ಹೇಳ್ತೀನಲ್ಲ ದೇಶದ ಬಗ್ಗೆ ಕಲ್ಪನೆ ಏನಿಲ್ಲ ಅನೇಕ ಸಮಸ್ಯೆಗಳು ಬರ್ತವೆ ನಾವು ಪುಕ್ಸಾಟೆ ಕೇಳಿದ್ವಾ ಹೌದು ನೀವು ಪುಕ್ಸಾಟೆ ಕೊಡ್ತೀನಿ ಅಂತೂ ಅವ್ರು ಹೇಳುವಿಲ್ಲ ಐದು ಕೆ ಜಿ ನಾವು ಕೊಡ್ತೀವಿ ಅಂತ ಪುಕ್ಸಾಟೆ ಕೊಡ್ತಿದ್ದಾರೆ ಇವತ್ತಿಗೂ ಕೊಡ್ತಾ ಇದ್ದಾರೆ ಕೊರೋನಾ ಸಂದರ್ಭದಲ್ಲಿ ಫ್ರೀ ಆಗಿ ಹತ್ತತ್ತು ಕೆ ಜಿನೂ ಕೊಟ್ಟರು ಕೊರೋನಾ ಸಂದರ್ಭದಲ್ಲಿ ಅವ್ರು ಸ್ಟಾಕ್ ಇಟ್ಕೊಂಡಿದ್ದಿದ್ರೆ ಆ ಹತ್ತತ್ತು ಕೆ ಜಿ ಕೊಡೋಕಾಗ್ತಿತ್ತಾ ಈ ಕರ್ನಾಟಕಕ್ಕೆ ಇವತ್ತು ನಾವು ಈ ಕೇಂದ್ರ ಸರ್ಕಾರ ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಇದು ಇವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಬೇಕಾರೆ ಹತ್ತು ಕೆ ಜಿ ಗೋ ನಾವು ಕೊಟ್ಟೆ ಕೊಡ್ತೀವಿ ಐದು ಕೆ ಜಿ ಬಿಟ್ಟೆವು ಹತ್ತು ಕೆ ಜಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳಬೇಕಾರೆ ಎಲ್ಲಿಂದ ಅಕ್ಕಿ ತರ್ತೀವಿ ಎಲ್ಲೆಲ್ಲಿ ಅಕ್ಕಿ ಸಿಗುತ್ತೆ ಕುಂತು ಲೆಕ್ಕ ಹಾಕಿ ಎಷ್ಟು ದುಡ್ಡು ಬೇಕು ಅದಕ್ಕೆ ಪ್ಲ್ಯಾನ್ ಮಾಡಬೇಕಾಗಿತ್ತು ಮೊದಲನೇ ಕ್ಯಾಬಿನೆಟಲ್ಲಿ ಹೇಳ್ತಾರೆ ಎಷ್ಟು ದುಡ್ಡು ಬೇಕು ಅನ್ನೋದನ್ನು ಅಧಿಕಾರಿಗಳಿಗೆ ಹೇಳಿದ್ದೀವಿ ಎಸ್ಟಿಮೇಟ್ ಮಾಡಿ ತರಬೇಕು ಅಂತ ಅಂದರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಎಸ್ಟಿಮೇಟೂ ಮಾಡಿಲ್ಲ ಇವರು ಹೀಗೆ ಎಲ್ಲಿಂದ ತರಬೇಕು ಗೊತ್ತಿಲ್ಲ ಈಗ ಇದಕ್ಕಿದ್ದಂಗೆ ಅಕ್ಕಿ ಕ್ಷೇತ್ರದ ಕೊಡಲಿಲ್ಲ ಅಕ್ಕಿ ಕೇಂದ್ರದಿಂದ ಕೊಡಲಿಲ್ಲ ಅಂತ ಒಂದಂದ್ರು ಎರಡನೇದು ಎರಡು ಸಾವಿರ ರೂಪಾಯಿನಷ್ಟು ಹೆಣ್ಮಕ್ಳಿಗೆ ಕೊಡಬೇಕು ಅಂತಂದರೆ ಹ್ಯಾಕಾಗ್ಬಿಟ್ಟಿದೆ ಅಂತೆ ಸರ್ವರ್ ಹ್ಯಾಕ್ ಆಗಿದೆ ಅಂತ ಯಾರು ಹೇಳ್ತಾರೆ ಒಬ್ಬ ಮಂತ್ರಿ ಸತೀಶ್ ಒಳ್ಳೆ ಹೇಳ್ತಾರೆ ಆಮೇಲೆ ಹೇಳ್ತಾರೆ ನಾನು ರಾಜಕೀಯ ಸ್ಟೇಟ್ಮೆಂಟು ಅಂತ ಇದೊಂದು ಸರ್ಕಾರ ಅಂತ ಕರಿತೀರೇನು ರೀ ಹತ್ತು ಎಕರೆ ಎಕ್ ಹತ್ತು ಕೆ ಜಿ ನಾವು ಕೊಡ್ತೀವಿ ಅಂತ ಕೊಡಬೇಕು ಕೊನೆಗೆ ಎಲ್ಲಿಂದ ಎಲ್ಲಿಂದಾರೋ ತಂದು ಕೊಡ್ತೀವಿ ಮುಖ್ಯಮಂತ್ರಿಗಳು ಜೋರ್ದಾರಾಗಿ ಹೇಳಿದ್ರು ತಂದು ಕೊಡಿ ಇವಾಗ ಬರೀ ಆಗಲ್ಲಪ್ಪ ನೀವು ಹತ್ತು ಕೆ ಜಿಗೆ ಅಷ್ಟು ದುಡ್ಡು ಕೊಡಿ ಅಂತ ತಕ್ಷಣ ದುಡ್ಡನ್ನು ತಿನ್ನೋಕ್ಕಾಗತ್ತೆ ಏನು ರೀ ಜನ ನೋಡಿ ತಿನ್ನೋಕ್ಕಾಗಲ್ಲ ಅಕ್ಕಿ ಬೇಕು ಈ ಮಾತುಗಳು ಹೇಳ್ತಾ ಇದ್ದರು ಮುಖ್ಯಮಂತ್ರಿಗಳಾಗಿದ್ದವರೇ ನಾನು ಪ್ರಾರ್ಥನೆ ಮಾಡ್ತೀನಿ ನೀವು ಆಶ್ವಾಸನೆ ಕೊಡಬೇಕಾದ್ರೆ ನೀವು ಎಲ್ಲಿಂದ ಅಕ್ಕಿ ತರಬೇಕು ಯೋಚನೆ ಮಾಡಬೇಕಾಗಿತ್ತು ಕೇಂದ್ರದ ಸರ್ಕಾರ ಕೇಳಿದ್ರಾ ನರೇಂದ್ರ ಮೋದಿ ಕೇಳಿದ್ರಾ ನೀವು ಕೇಳಿದ್ರೆ ಹತ್ತು ಕೆ ಜಿ ಕೊಡ್ತೀನಿ ಅಂತಂದರೆ ಐವತ್ತು ಕೆ ಜಿ ಕೊಡ್ತೀನಿ ಅಂತ ಹೇಳ್ಬಿಡ್ಬೇಕಿತ್ತು ನಮ್ಮ ಹತ್ರ ಅಕ್ಕಿ ಇದೆ ಅಂತ ಎಫ್ ಸಿಐದು ಲೆಟ್ರ್ ತೋರಿಸಿದ್ರಲ್ಲ ಸಿ ಎಮ್ ಅವರು ಯ ಎಫ್ ಸಿ ಅಕ್ಕಿ ಇಲ್ಲ ಅಂತೇಳಿಲ್ಲ ಇಡೀ ದೇಶಕ್ಕೆ ಇರೋದದು ಕರ್ನಾಟಕ ಸೀಮಿತ ಅಲ್ಲ ನಾಳೆ ಇಡೀ ದೇಶದಲ್ಲಿ ಪ್ರವಾಹ ಬಂತಪ್ಪ ಬರಗಾಲ ಬಂತಪ್ಪ ಎಲ್ಲ ಕರ್ನಾಟಕಕ್ಕೆ ಕೊಟ್ಟು ಬೊಂಬಡ ಉಡಿ ಕೂತ್ಕೊಬೇಕು ಕೇಂದ್ರದವರು ಅಲ್ಲ ಅವರು ಇನ್ನೊಂದು ಮಾತು ಹೇಳಿದರು ಮುಖ್ಯಮಂತ್ರಿಗಳು ಇದು ಬಡವರಿಗೆ ಕೊಡ್ತಾ ಇರುವಂಥದ್ದು ಹೋಗಲಿ ಕೊಡಿ ಅಂತ ಒಬ್ರೊಬ್ಬರು ಬಿ ಜೆ ಪಿ ಲೀಡರ್ಗಳು ಮಾತಾಡೋಲ್ಲ ನೋಡಿ ಬಿ ಜೆ ಪಿ ಲೀಡರ್ಗಳೆಲ್ಲ ಬಡವ್ರು ವಿರೋಧಿ ಅಂತ ಹೇಳಿದರು ಸಿ ಎಮ್ ಪಾಪ ಬಡವ್ರು ಪರ ಇರೋರು ಅಕ್ಕಿ ಕೊಡಬೇಕಲ್ಲ ನಾವು ಬರೋರು ವಿರೋಧಿಯಪ್ಪ ನಾವು ಅಕ್ಕಿ ಇಡೀ ದೇಶಕ್ಕೆ ಹಂಚಬೇಕು ಅಂತ ಇಟ್ಕೊಂಡ್ರೆ ನಮಗೆ ಕೊಡಿ ಅಂತಂದರೆ ಅಲ್ಲಿ ಯಾರು ಪ್ರವಾಹ ಬಂತು ಬರಗಾಲ ಬಂತು ಎಲ್ಲಿಂದ ಅವಾಗ ಏನು ಮಾಡಬೇಕು ಆದರೆ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಹೇಳ್ತೀವಿ ಏನು ನೀವು ಕೊಡಬೇಕು ಅಂತೇಳಿ ಕೊಡಿರಿ ಹತ್ತು ಕೆ ಜಿ ಹಿಂದ್ ಕೊಟ್ಟರು ಈಗ ಐದು ಕೆ ಜಿ ಕೊಡ್ತಾ ಇದ್ದಾರೆ ಈ ಐದು ಕೆ ಜಿ ಸೇರಿ ಹತ್ತು ಕೆ ಜಿಗೆ ಆಗೋಷ್ಟು ನೂರ ಎಪ್ಪತ್ತು ರೂಪಾಯಿ ಕೊಡ್ತಾರಂತೆ ಆ ಐದು ಕೆ ಜಿ ನಿಮ್ಗೆ ಏನು ಸಂಬಂಧ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ರೇನು ಆ ಐದು ಕೆ ಜಿ ಸೇರಿ ಕೊಡ್ತೀವಿ ಅಂತ ಹೇಳಲಿಲ್ಲಲ್ಲ ಈಗ ದಿನ ಒಂದೊಂದು ಕಂಡೀಷನ್ ಹಾಕ್ಕೊಂಡು ಜನಗಳು ಮೋಸ ಮಾಡ್ತಿದ್ದೀರಲ್ಲ ಜನ ನಾಳೆ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ ಸಿ ಎಮ್ ಅವ್ರು ಏನು ಹೇಳಿದ್ದಾರೆ ಬಿ ಜೆ ಪಿಯ ನಮ್ಮ ಆಪೋಸಿಷನ್ ಲೀಡ್ರುಗಳು ಹೇಳಿದ್ದಾರೆ ಅಕ್ಕಿ ಕೊಡದಿದ್ದರೆ ಹಣ ಕೊಡಿ ಅಂತ ಹೇಳಿದ್ದಾರೆ ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಹಣ ಕೊಡ್ತಾ ಇದ್ದೀವಿ ಎಷ್ಟು ನೂರ ರೂಪಾಯಿ ಯಾಕೆ ನಾನು ಅದಕ್ಕೆ ಹೇಳ್ತಿರೋದು ಹತ್ತು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಅಕ್ಕಿ ಸಿಗುತ್ತಾ ಕೇಂದ್ರ ಸರ್ಕಾರದ ಐದು ಕೆಜಿ ಕೇಂದ್ರ ಸರ್ಕಾರದ ಐದು ಕೆಜಿ ಅದಕ್ಕೆ ನಿಮಗೆ ಸಂಬಂಧ ಇಲ್ಲ ಹೇಳಿದಾರೆ ನಾವು ಹಣ ಕೊಡ್ತಾ ಇದ್ದೀವಿ ಬಂದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಹತ್ತು ಕೆಜಿ ಕೊಡ್ತೀರಿ ಅಂತ ಹೇಳಿದ್ದು ಆ ಐದು ಕೆಜಿ ಸೇರಿ ಅಂತ ಹೇಳಿದ್ರ ಅದು ಐದು ಕೆ ಜಿ ನಿಮ್ಗೆ ಸಂಬಂಧ ಇಲ್ಲ ಅದು ಕೇಂದ್ರದಿಂದ ಬರ್ತಾ ಇದೆ ನೀವು ಹತ್ತು ಕೆ ಜಿ ಹೇಳಿದಿರಲ್ಲ ಇನ್ನೂರು ಯೂನಿಟ್ ಹೇಳಿದಿರಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀರಲ್ಲ ಇದೆಲ್ಲ ರಾಜ್ಯ ಸರ್ಕಾರದ ಭರವಸೆ ತಾನೆ ಆ ಪ್ರಕಾರ ಹತ್ತು ಕೆಜಿ ಹತ್ತು ಕೆ ಜಿಗೆ ನೀವು ಮೂವತ್ತ್ನಾಲ್ಕು ರೂಪಾಯಿ ಅಂತ ಕೊಡೋಕ್ಕೂ ಬರಲ್ಲ ಮಾರ್ಕೆಟ್ ರೇಟ್ ನಲವತ್ತಿದೆಯೋ ಐವತ್ತಿದೆಯೋ ಆ ಪ್ರಕಾರ ನೀವು ಹತ್ತು ಕೆ ಜಿ ದುಡ್ಡು ಕೊಡಬೇಕು ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ನಾವು ಹತ್ತು ಕೆ ಕೆಜಿ ಕೊಟ್ಬಿಡ್ತೀವಿ ಅಂತಂದರೆ ಯಾವ ಕಾರಣಕ್ಕೂ ಜನ ಒಪ್ಪ ಒಪ್ಪಿಗೆ